ಎಲೆಕ್ಷನ್ ಹೆಡ್ ಕ್ವಾರ್ಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ನಾವು ಈಗ ರಾಣೆಬೆನ್ನೂರು ಕ್ಷೇತ್ರದ ಕಡೆ ಗಮನ ಕೊಡೋಣ. ಇಲ್ಲಿ ಏನಾಗಿದೆ ಅಂತ ಹೇಳಿ, ರಾಣೆಬೆನ್ನೂರು ಡಿಸೈಡಿಂಗ್ ಫ್ಯಾಕ್ಟರ್ ಏನೇನು ಅಂತ ಹೇಳಿ, ರಾಣೆಬೆನ್ನೂರು ಲಿಂಗಾಯತ್ ಸಮುದಾಯದ 80,000 ಮತ, ಕುರುಬ ಸಮುದಾಯದ 35,000, ಮುಸ್ಲಿಂ ಸಮುದಾಯದ 35,000, ದಲಿತ ಸಮುದಾಯದ ಕಡೆಯಿಂದ 27,000 ಮತಗಳು ಇಲ್ಲಿರ್ತವೆ. ಡಿಸೈಡಿಂಗ್ ಫ್ಯಾಕ್ಟರ್ ನಾವು ಗಮನಿಸ್ತಾ ಬಂದರೆ ಇಲ್ಲಿ ಮುಸ್ಲಿಂ ಮತ್ತು ದಲಿತ ಮತಗಳು ನಿರ್ಣಾಯಕವಾಗ್ತವೆ. ಇನ್ನು ರಾಣೆಬೆನ್ನೂರಲ್ಲಿ ಕಳೆದ ಬಾರಿ ಕಾಂಗ್ರೆಸ್ನ ಕೆ ಬಿ ಕೋಳಿವಾಡ್ರು ಗೆಲುವನ್ನು ಕಂಡಿದ್ದರು. 6,788 ಮತಗಳ ಅಂತರದಿಂದ ಇವರು ಗೆದ್ದಿದ್ದರು. ಇನ್ನು ಈ ಬಾರಿ ಯಾರ್ಯಾರು ಕಂಟೆಸ್ಟ್ ಮಾಡಬಹುದಪ್ಪ ರಾಣೆಬೆನ್ನೂರು ಅಂತ ನೋಡಿದ್ರೆ, ಬಿ ಜೆ ಪಿಯಿಂದ ನಾವು ಇಲ್ಲಿ ಅರುಣ್ ಕುಮಾರ್ ಪೂಜಾರ, ಸಂತೋಷ್ ಪಾಟೀಲ ಅವರು ಸ್ಪರ್ಧೆ ಮಾಡಬಹುದಾಗುತ್ತೆ. ಇನ್ನು ಕಾಂಗ್ರೆಸ್ನಿಂದ ಮತ್ತೊಮ್ಮೆ ಕೆ ಬಿ ಕೋಳಿವಾಡ್ರೆ ಇಲ್ಲಿ ಕಂಟೆಸ್ಟ್ ಮಾಡಬಹುದಾಗುತ್ತೆ, ಆ ಚಾನ್ಸಸ್ ದಟ್ಟವಾಗಿದೆ. ಇದಲ್ಲದೆ ಇವರ ಮಗ ಪ್ರಕಾಶ್ ಕೋಳಿವಾಡ್ರು ಕೂಡ ಕಂಟೆಸ್ಟ್ ಮಾಡುವ ಸಾಧ್ಯತೆಯನ್ನು ಅಲ್ಲಗಳೆಯುವಂತಿಲ್ಲ. ಇನ್ನು ಜೆ ಡಿ ಎಸ್ ಇಂದ ನಾವು ಇಲ್ಲಿ ಗಮನಿಸಬೇಕಾಗುತ್ತೆ, ಶ್ರೀಪಾದ್ ಸಾಹುಕಾರ್ ಇಲ್ಲಿ ಕಂಟೆಸ್ಟ್ ಮಾಡಬಹುದಾಗುತ್ತೆ ಅಂತ ಹೇಳಿ. ಇದೇ ರಾಣೆಬೆನ್ನೂರಿಂದ ಬಿ ಜೆ ಪಿ ಅಭ್ಯರ್ಥಿಯಾಗಿ ಯಡಿಯೂರಪ್ಪನವರ ಮಗ ಕೂಡ ಇಲ್ಲಿ ಕಂಟೆಸ್ಟ್ ಮಾಡಬಹುದಾಗುತ್ತೆ, ಬಿ ವೈ ರಾಘವೇಂದ್ರ ಅವರು. ಆ ಸಾಧ್ಯತೆ ಕೂಡ ಇಲ್ಲಿಗಾಗಲೇ ಹುಟ್ಕೊಂಡಿದೆ. ನೆಕ್ಸ್ಟ್ ನಾವು ರಾಣೆಬೆನ್ನೂರು ಆದಮೇಲೆ ಶಿಗ್ಗಾಂವ್ ನೋಡ್ತಾ ಬರೋಣ. ಶಿಗ್ಗಾಂವ್ನಲ್ಲಿ 2013 ಚುನಾವಣೆಯಲ್ಲಿ ಬಿ ಜೆ ಪಿಯ ಬಸವರಾಜ್ ಬೊಮ್ಮಾಯಿ ಅವರು ಇಲ್ಲಿ ಗೆಲುವನ್ನು ಕಂಡಿದ್ದರು. 9,503 ಮತಗಳ ಅಂತರದಿಂದ ಇವರು ಇಲ್ಲಿ ಗೆದ್ದಿದ್ದರು. ಸಂಭವನೀಯ ಅಭ್ಯರ್ಥಿಗಳು ಬಿ ಜೆ ಪಿಯಿಂದ ಬಸವರಾಜ್ ಬೊಮ್ಮಾಯಿ ಅವರು ನಿಲ್ಲಬಹುದಾಗುತ್ತೆ ಅಥವಾ ಸೋಮಣ್ಣ ಬೇವಿನ ಮರದ ಅದೃಷ್ಟ ಪರೀಕ್ಷೆ ಮಾಡಬಹುದಾಗುತ್ತೆ. ಇನ್ನು ಕಾಂಗ್ರೆಸ್ನಿಂದ ಅಜ್ಜಂ ಪೀರ್ ಖಾದ್ರಿ ಇಲ್ಲಿ ಕಂಟೆಸ್ಟ್ ಮಾಡುವ ಚಾನ್ಸಸ್ ದಟ್ಟವಾಗಿದೆ. ಇನ್ನು ಅಥವಾ ಮಂಜುನಾಥ ಕುನ್ನೂರು ಇವರು ಕೂಡ ಇಲ್ಲಿ ಸ್ಪರ್ಧೆ ಮಾಡಬಹುದಾಗುತ್ತೆ. ಜೆ ಡಿ ಎಸ್ ಇಂದ ಅಶೋಕ್ ಬೇವಿನ ಮರದ್ ಮತ್ತು ಪಠಾಣ್ ಇವರಿಬ್ಬರಲ್ಲಿ ಯಾರೊಬ್ಬರು ಬೇಕಾದರೂ ಕೂಡ ಸ್ಪರ್ಧೆ ಮಾಡುವ ಸಾಧ್ಯತೆ ದಟ್ಟವಾಗ್ತಾ ಇದೆ. ಈ ಬಾರಿ ಮಹದೇವ್ ಪ್ರಕಾಶ್ ಅವರೇ, ನಾವು ಇಲ್ಲಿ ರಾಣೆಬೆನ್ನೂರಲ್ಲಿ ನೋಡಿದಾಗ ಕೋಳಿವಾಡ್ರು ಮತ್ತೊಮ್ಮೆ ಕಂಟೆಸ್ಟ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದ್ರು ಕೂಡ ಅವರ ಮಗನಿಗೆ ಟಿಕೆಟ್ಗೆ ಆಸೆ ಪಡ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಇದೆ. ಅಟ್ ದ ಸೇಮ್ ಟೈಮ್ ಯಡಿಯೂರಪ್ಪನವರ ಮಗ ರಾಘವೇಂದ್ರ ಅವರು ಕೂಡ ಇದೇ ರಾಣೆಬೆನ್ನೂರಿಂದ ಕಂಟೆಸ್ಟ್ ಮಾಡಬಹುದು ಅಂತ ಒಂದು ಮಾಹಿತಿ ಇದೆ. ಏನು ಹೇಳ್ತೀರಿ ಇದ್ರ ಬಗ್ಗೆ? ರಮಾಕಾಂತ್ ಅವರ, ಕಳೆದ ಬಾರಿ ಕೋಳಿವಾಡ್ ಅವರಿಗೆ ಟಫ್ ಫೈಟ್ ಕೊಟ್ಟದ್ದು ಒಬ್ಬ ಪಕ್ಷೇತರ ಅಭ್ಯರ್ಥಿ ಶಂಕರ್ ಅಂತ, ಅವರು ಬೆಂಗಳೂರಿನವರು, ಆರ್ ಶಂಕರ್, ಆರ್ ಶಂಕರ್ ಅಂತ ಅವರು ಅಲ್ಲಿ ಚುನಾವಣಾ ಅಖಾಡವನ್ನು ಪ್ರವೇಶಿಸಿ ತುಂಬ ಟಫ್ ಫೈಟ್ ಕೊಟ್ಟರು. ಕೆ ಜೆ ಪಿ ಬಿ ಜೆ ಪಿ ಏನು ಮಾಡೋದಕ್ಕಾಗಲಿಲ್ಲ. ಬಟ್ ಈ ಸರಿ ಏನಿದೆ ಅಂತಂದರೆ, ಕೋಳಿವಾಡ್ ಅವ್ರನ್ನಿಲ್ಲದೆ ಅವ್ರ ಮಗನನ್ನೇ ಅಖಾಡಕ್ಕೆ ಇಳಿಸಿದ್ರು. ಒಂದು ವೇಳೆ ಬಿ ವೈ ರಾಘವೇಂದ್ರ ಏನಾದರೂ ಚುನಾವಣಾ ಅಖಾಡವನ್ನು ರಾಣೆಬೆನ್ನೂರಿಂದ ಪ್ರವೇಶ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ಟಫ್ ಟು ಕಾಂಗ್ರೆಸ್. ಬಿ ಜೆ ಪಿಯಲ್ಲಿ ಗೆಲುವು ಸಾಧಿಸುವ ಸಾಧ್ಯತೆಗಳು ನಿಚ್ಚಳವಾಗಿದೆ. ಜೊತೆಗೆ ಅಲ್ಲಿ ಮತ ಬ್ಯಾಂಕ್ನ ಲೆಕ್ಕಾಚಾರವನ್ನು, ಕೋಳಿವಾಡ್ರೇನು ಕೆಲಸ ಮಾಡಿಲ್ಲ ಅಂತ ಹೇಳ್ತೀರಾ ರಾಣೆಬೆನ್ನೂರಲ್ಲಿ? ಯಾರು ಕೋಳಿವಾಡ್ ಅವರ? ಅಲ್ಲ, ಒಂದೇನಿದೆ ಅಂತಂತಂದ್ರೆ, ಕೋಳಿವಾಡ್ ಒಂದು ಚುನಾವಣೆಯಲ್ಲಿ ಗೆಲ್ತಾರೆ, ಒಂದು ಚುನಾವಣೆಯಲ್ಲಿ ಸೋಲ್ತಾರೆ. ಕೆಲಸ ಮಾಡಿದಾರೋ ಬಿಟ್ಟಿದಾರೋ ಈ ರೀತಿ ನಡ್ಕೊಳ್ತಾ ಬಂದಿದ್ದೀಯ ಹೊರತು ಯಾವತ್ತೂ ಕೋಳಿವಾಡ್ ಅವರು ಅಭಿವೃದ್ಧಿಯ ಲೆಕ್ಕಾಚಾರದಲ್ಲಿ ಅಲ್ಲಿ ಗೆಲುವನ್ನು ಸಾಧಿಸೇ ಇಲ್ಲ. ಅಲ್ಲಿ ಅವರು ಗೆಲುವನ್ನು ಸಾಧಿಸಿರೋದು ಆಲ್ಟರ್ನೇಟಿವ್ ಎಲೆಕ್ಷನ್ಸು, ಈ ಲೆಕ್ಕಾಚಾರದಲ್ಲಿ ಗೆಲುವನ್ನು ಸಾಧಿಸ್ಕೊಳ್ತಾ ಬಂದಿದ್ದಾರೆ. ಇನ್ನು ನಾವು ಶಿಗ್ಗಾಂವ್ಗೆ ಹೋದರೆ, ರಮಾಕಾಂತ್ ಅವರೇ, ಶಿಗ್ಗಾಂವ್ ವೆರಿ ಇಂಟ್ರೆಸ್ಟಿಂಗ್ ಕಾನ್ಸ್ಟಿಟ್ಯುಯನ್ಸಿ. ಅದು ಎರಡು ತಾಲೂಕುಗಳನ್ನು ಹೊಂದಿರುವಂತಹ ಒಂದು ಕಾನ್ಸ್ಟಿಟ್ಯುಯನ್ಸಿ, ಶಿಗ್ಗಾಂವ್ ಮತ್ತು ಸವಣೂರು. ಅಲ್ಲಿ ಗುರು ಶಿಷ್ಯರ ಫೈಟ್ ಆಗ್ತಾ ಇದೆ, ಬಸವರಾಜ್ ಬೊಮ್ಮಾಯಿ ಮತ್ತು ಅಜ್ಜಂ ಪೀರ್ ಖಾದ್ರಿ. ಅಜ್ಜಂ ಪೀರ್ ಖಾದ್ರಿ ಒಂದ್ಸರಿ ಜೆ ಡಿ ಎಸ್ ಇಂದ ಅಲ್ಲಿ ಗೆದ್ದಿದ್ರು. ಒಂದು ರೀತಿ ಅಲ್ಲಿ ಏನಂತಂದ್ರೆ, ಎಲ್ಲ ಸುಮಾರು ಸಾರ್ವತ್ರಿಕವಾಗಿ ಒಂದು ಮಾತು ಏನು ಹೇಳ್ತಾರೆ ಅಂದ್ರೆ, ದೇರ್ ಇಸ್ ಎ ಮ್ಯಾಚ್ ಫಿಕ್ಸಿಂಗ್ ಎಲೆಕ್ಷನ್. ಬಸವರಾಜ್ ಬೊಮ್ಮಾಯಿ ಸಿದ್ದರಾಮಯ್ಯನವರು ಚೆನ್ನಾಗಿದ್ದಾರೆ, ಅಜ್ಜಂ ಪೀರ್ ಖಾದ್ರಿ ಅವರಿಗೆ ಅಲ್ಲಿ ಟಿಕೆಟ್ ಎಲ್ಲ ತಗೊಳ್ತಾರೆ, ಹಾಗಾಗಿ ನಿರಾತಂಕವಾಗಿ ಗೆಲ್ತಾರೆ ಅಂತ. ಅಲ್ಲಿ ಒಂದು ಅಭಿಪ್ರಾಯ ಏನಿದೆ ಅಂದ್ರೆ, ಅಲ್ಲಿಯ ಮಾಜಿ ಶಾಸಕ ಮಂಜುನಾಥ್ ಕುನ್ನೂರ್ ಅವ್ರಿಗೇನಾದ್ರೂ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಸಿಕ್ಕರೆ ಆವಾಗ ಮೈನಾರಿಟಿ ವೋಟ್ ಪ್ಲಸ್ ಡಿವೈಡೆಡ್ ಹಿಂದೂ ವೋಟ್, ಇದು ಡಿವೈಡ್ ಆಗುತ್ತಲ್ಲ ಹಿಂದೂ ವೋಟು ಮಂಜುನಾಥ್ ಕುನ್ನೂರು ಮತ್ತು ಬಸವರಾಜ್ ಬೊಮ್ಮಾಯಿ ನಡುವೆ, ಆವಾಗ ಕಾಂಗ್ರೆಸ್ ಗೆಲುವು ಸುಲಭ ಆಗುತ್ತೆ ಅನ್ನೋ ಅಭಿಪ್ರಾಯ ಇದೆ. ಆದರೆ ವಿತ್ ಇಸ್ ಗುಡ್ ಫ್ರೆಂಡ್ಶಿಪ್ ವಿತ್ ಸಿದ್ದರಾಮಯ್ಯ, ಅಜ್ಜಂ ಪೀರ್ ಖಾದ್ರಿನೇ ಅಲ್ಲಿ ಚುನಾವಣಾ ಅಖಾಡ ಪ್ರವೇಶಿಸುವಂತೆ ಬೊಮ್ಮಾಯಿ ಅವರು ನೋಡ್ಕೊಳ್ತಾರೆ. ಇಟ್ ಇಸ್ ಎ ಮ್ಯಾಚ್ ಫಿಕ್ಸಿಂಗ್ ಅನ್ನುವ ಅಭಿಪ್ರಾಯ ಸಾರ್ವತ್ರಿಕವಾಗಿದೆ. ಈಗಾಗಲೇ ಸಿದ್ದರಾಮಯ್ಯನವರು ಹಾವೇರಿಯಲ್ಲಿ ಭಾಷಣ ಮಾಡ್ತಾ ಹಾವೇರಿ ಜಿಲ್ಲೆಯ ಕಾಂಗ್ರೆಸ್ ಅಭ್ಯರ್ಥಿಗಳು ಯಾರ್ಯಾರು ಅಂತ ಡಿಕ್ಲೇರ್ ಮಾಡಿರೋದ್ರಲ್ಲಿ ಅಜ್ಜಂ ಪೀರ್ ಖಾದ್ರಿ ಅವರ ಹೆಸರನ್ನು ಹೇಳಿದ್ದಾರೆ. ಒಂದು ವೇಳೆ ಅವರೇ ಡೆಫಿನೆಟ್ ಆದರೆ ಮಂಜುನಾಥ್ ಕುನ್ನೂರ್ ಏನು ಮಾಡ್ತಾರೆ ಅಂತ ಅನ್ನೋದು ಇಟ್ ಇಸ್ ಎ ಮಿಲಿಯನ್ ಡಾಲರ್ ಕ್ವಶನ್. ಪರಶುರಾಮ್ ಅಗಡಿ ಅವರೇ, ಈ ಅಭಿಪ್ರಾಯಗಳನ್ನು ಮ್ಯಾಚ್ ಫಿಕ್ಸಿಂಗ್ ನಡೀತಾ ಇದೆ ಸವಣೂರಲ್ಲಿ ಅನ್ನೋದು ಒಪ್ತೀರಾ? ಶಿಗ್ಗಾಂವ್ ಸವಣೂರಲ್ಲೂ ಮ್ಯಾಚ್ ಫಿಕ್ಸಿಂಗ್ ಆಗ್ತಾ ಇದೆ? ಮೊದಲು
ಅಲ್ಲ ಸರ್, ನಾನು ಇದಕ್ಕೂ ಮೊದಲು ರಾಣೆಮನೂರು ಬಗ್ಗೆ ಸ್ವಲ್ಪ ಹೇಳಿಬಿಡ್ತೀನಿ. ಹೇಳಿ. ರಾಣೆಮನೂರಿನಲ್ಲಿ ಏನು ಸರ್ ಹೇಳ್ದಂಗೆ ಕೋಳಿವಾಡರು ತಮ್ಮ ಚಾರ್ಮನ್ನ ಕಳ್ಕೊಂಡಿದ್ದಾರೆ. ಅವರು ಅಧಿಕಾರಕ್ಕಾಗಿ ಅಂದರೆ ಮಂತ್ರಿ ಆಗಬೇಕು, ಈಗೇನಾದರೂ ಹುದ್ದೆಗಳನ್ನು ಅಲಂಕರಿಸಬೇಕು ಅಂತ ಕ್ಷೇತ್ರವನ್ನು ಮರೆತು ರಾಣೆಮನೂರಲ್ಲಿ ಬೆಂಗಳೂರಲ್ಲಿ ಸೆಟ್ಲ್ ಆಗಿಬಿಡ್ತಿದ್ರು. ಜೊತೆಗೆ ಇವ್ರಿಗೆ ಟಪ್ ಕಾಂಪಿಟೇಟರ್ ಅಂದರೆ ಆರ್ ಶಂಕರ್ ಅಂತಕ್ಕಂಥವ್ರು. ಓಕೆ. ಕಳೆದ ಎರಡು ಚುನಾವಣೆಗಳಲ್ಲೂ ಕೂಡ ಆರ್ ಶಂಕರ್ ಅವರು ಅವ್ರ ವಿರುದ್ಧ ನಿಲ್ಲಿಸಿ ಅಗದಿ ಕಡಿಮೆ ಅಂತರದ ಮತಗಳಿಂದ ಅದು ಪಕ್ಷೇತರವಾಗಿ ಸೋತಿದ್ದಾರೆ. ಈಗೇನು ಬಿ ವೈ ರಾಘವೇಂದ್ರ ಬರ್ತಾರ ಅಂತಕ್ಕಂಥದ್ದು ಕೂಡ ಅದು ದಟ್ಟವಾಗಿದೆ, ಅದು ಆದರೂ ಆಗ್ತಕ್ಕಂಥ ಸಂಭವನೂ ಇದೆ. ಓಕೆ. ಅಲ್ಲ, ರಾಘವೇಂದ್ರ ಅವರು ಕ್ಷೇತ್ರಕ್ಕೋಸ್ಕರ ಬರ್ತಾ ಇದ್ದಾರಾ ಅಥವಾ ಯಡಿಯೂರಪ್ಪನವರ ಬೇರೆ ಸ್ಟ್ರಾಟಜಿನೇ ಇದೆಯಾ? ಒಂದು ಕ್ಷೇತ್ರದ ರಾಘವೇಂದ್ರ ನಿಂತುಕೊಳ್ಳುವುದರೊಂದಿಗೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಯಡಿಯೂರಪ್ಪನವರು ಓಡಾಡ್ತಾರೆ, ಸಹಜವಾಗಿ ಪ್ರಭಾವ ಜೋರಾಗಿರುತ್ತಾ ಅಂತ ಹಾವೇರಿನಲ್ಲಿ. ಅಲ್ಲ, ಈಗ ರಾಣೆಮನೂರಿನಲ್ಲಿ ಬಿಜೆಪಿಗೆ ಪ್ರಬಲ ಅಭ್ಯರ್ಥಿಗಳಿಲ್ಲ. ಓಕೆ. ಯಾಕಂದರೆ ಅಲ್ಲಿ ಶಿವಣ್ಣ ಅಂತಕ್ಕಂಥವ್ರು ಎಕ್ಸ್ ಎಮ್ ಎಲ್ ಎ, ಕಳೆದ ವರ್ಷ ಎಕ್ಸ್ಪರ್ಟ್ ಆದರವರು, ಆದ್ದರಿಂದ ಅಲ್ಲಿ ಪ್ರಬಲ ಅಭ್ಯರ್ಥಿ ಇಲ್ಲದೇ ಇರೋದ್ರಿಂದ ಇವರು ಬಿ ವೈ ರಾಘವೇಂದ್ರರು ಬರ್ತಾರ ಅಂತಕ್ಕಂಥ ಇವು ಊಹಾಪೋಹಗಳು ಕೇಳಿಬರ್ತವೆ. ಶಿವಣ್ಣ ಅವರ ಸೊಸೆನೇ ಉದಾಸಿ ಅವರ ಮಗಳು, ಹಾಗಾಗಿ ಅವರು ಅಖಾಡವನ್ನು ಪ್ರವೇಶಿಸಬಹುದು ಅನ್ನೋ ಮಾತಿದೆ ಅಲ್ವಾ? ಹಾಂ, ಇದೆ ಸರ್. ಅದು ಈಗ ಒಂದು ವರ್ಷದಿಂದ ನಡೀತಾ ಇತ್ತು, ಈಗೇನು ಅದ್ರ ಬಗ್ಗೆ ಅಷ್ಟು ಚರ್ಚೆಗಳು ನಡೀತಾ ಇಲ್ಲ. ಅಚ್ಚಾ, ನಡೀತಾ ಇಲ್ಲ. ಆದರೆ ಈಗ ಅವರಿಗೆ ಕಾಂಗ್ರೆಸ್ನಲ್ಲಿ ಕೂಡ ರುಕ್ಮಿಣಿ ಸಾವುಕಾರ ಅಂತಕ್ಕಂಥವ್ರು ಕಾಂಗ್ರೆಸ್ ಟಿಕೆಟ್ಗಾಗಿ ಸಾಕಷ್ಟು ಪ್ರಯತ್ನ ನಡೆಸ್ತಾ ಇದ್ದಾರೆ. ಅವರು ಕೂಡ ಅವರಿಗೆ ಕಾಂಪಿಟೇಟರ್ ಅಂತಕ್ಕಂಥದ್ದು ಮತ್ತು ಅಲ್ಲಿ ಈಗ ಸ್ವಲ್ಪ ಮಟ್ಟಿಗೆ ಬಂಡಾಯದ ಬಿಸಿನೂ ತಟ್ಟಿದೆ ಕಾಂಗ್ರೆಸ್ಗೆ. ಫೈ, ಇನ್ನೊಂದು ಪರಶುರಾಮ್ ಅವರೇ, ನೆಕ್ಸ್ಟ್ ನಾವು ಶಿಗ್ಗಾಂವು ಸವಣೂರ ಈ ಕ್ಷೇತ್ರಕ್ಕೆ ಬಂದರೆ ನಿಮ್ಮ ಅಭಿಪ್ರಾಯ ಇದ್ರ ಬಗ್ಗೆ? ಇಲ್ಲಿ ಸವಣೂರು ಶಿಗ್ಗಾಂವಿನಲ್ಲಿ ಅವರು ಸರ್ ಹೇಳ್ದಂಗೆ ಅದು ಮ್ಯಾಚ್ ಫಿಕ್ಸಿಂಗ್ ಅಂತಕ್ಕಂಥದ್ದು ಸುಳ್ಳು. ಯಾಕಂದರೆ ಕಳೆದ ಚುನಾವಣೆಯಲ್ಲಿ ಅವರು ಗಲಾಟೆ ಮಾಡಿಕೊಂಡು ಕೇಸು ಕೌಂಟರ್ ಕೇಸ್ಗಳೆಲ್ಲ ಆಗಿದ್ದವು ಸವಣೂರು ಶಿಗ್ಗಾಂವಿನಲ್ಲಿ ಆಗಿದ್ದು. ಆದರೆ ಇತ್ತೀಚೆಗೆ ಯಡಿಯೂರಪ್ಪನವರು ಏನು ಅಲ್ಲಿ ಪರಿವರ್ತನಾ ಯಾತ್ರೆ ಸಂದರ್ಭದಲ್ಲಿ ಬೊಮ್ಮಾಯಿ ಅವರ ಹೆಸರನ್ನು ಅನೌನ್ಸ್ ಮಾಡಿದ್ರಿಂದ ಸ್ವಲ್ಪ ವೈಮನ್ಸ್ ಅಲ್ಲಿ ಸೋಮಣ್ಣ ಬೇವಿನಮರದು ಮತ್ತು ಬೊಮ್ಮಾಯಿ ಅವರ ನಡುವೆ ಸ್ವಲ್ಪ ವೈಮನ್ಸ್ ಉಂಟಾಗಿದೆ. ಅದನ್ನು ತಿಳಿ ಮಾಡಿದರೆ ಅಲ್ಲೇ ಮತ್ತು ಬೊಮ್ಮಾಯಿ ಅವರು ಆಯ್ಕೆ ಆಗ್ತಕ್ಕಂಥ ಚಾನ್ಸಸ್ ಇದೆ. ಕಾರಣ ಇಷ್ಟೇ, ಅಲ್ಲೇ ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ಬೊಮ್ಮಾಯಿ ಅವ್ರನ್ನ ಪ್ರೀತಿ ಮಾಡ್ತಾರೆ ಜನ. ಯಾಕಂದರೆ ಮೋತಿ ತಲಾಬ್ ಅಂತಕ್ಕಂಥ ಒಂದು ಕೆರೆ ಸವಣೂರಿನಲ್ಲಿ, ಅದು ಸಾಕಷ್ಟು ವರ್ಷಗಳಿಂದ ಪಾಳು ಬಿದ್ದಿತ್ತು. ಆ ನೀರಿಗೆ, ಆ ಕೆರೆಗೆ ನೀರು ತುಂಬಿಸಿ ಅಲ್ಲಿರ್ತಕ್ಕಂಥ ಜನರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ರಿಂದ ಸವಣೂರು ಟೋಟಲ್ ಆರು ಕ್ಷೇತ್ರಗಳಲ್ಲಿ ಬಿಜೆಪಿ ಎಷ್ಟರಲ್ಲಿ ಗೆಲ್ಲಬಹುದು, ಕಾಂಗ್ರೆಸ್ ಎಷ್ಟರಲ್ಲಿ ಗೆಲ್ಲಬಹುದು, ನಿಮ್ಮ ಅಂದಾಜೇನು? ಜೆ ಡಿ ಎಸ್ಗೆ ಏನಾದರೂ ಅವಕಾಶ ಇದೆಯಾ ಅಂತ? ಜೆ ಡಿ ಎಸ್ಗೆ ಹಾವೇರಿಯಲ್ಲಿ ಅವಕಾಶಗಳು ಕಡಿಮೆ, ಆದರೆ ಬಿಜೆಪಿ ಅಭ್ಯರ್ಥಿಗಳ ನಿರ್ಣಯ ಮಾಡೋದ್ರ ಮೇಲೆ ಫಲಿತಾಂಶ ನಿರ್ಣಯ ಆಗ್ತದೆ ಅಷ್ಟೇ. ಫೈನ್. ಥ್ಯಾಂಕ್ ಯು ಪರಶುರಾಮ್ ಮಾಗಡಿ ಅವರೇ, ಥ್ಯಾಂಕ್ ಯು ಮಹದೇವ್ ಪ್ರಕಾಶ್ ಅವರೇ. ಒಟ್ಟಲ್ಲಿ ಇವತ್ತು ನಾವು ಹಾವೇರಿ ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಯಾರು ಅಭ್ಯರ್ಥಿಗಳಾಗಬಹುದು, ಯಾವ್ಯಾವ ಪಾರ್ಟಿ ಕಡೆ ನಿರಂತರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮತ್ತೆ ನಾವು ಮತ್ತೊಂದು ಕ್ಷೇತ್ರದೊಂದಿಗೆ ಮುಂದೆ ಹಾಜರಾಗ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.